ನಮ್ಮ ಕರ್ತನು ಒಡೆಯನು ರಕ್ಷಕನೂ ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 294. ನಾವು ಮಕ್ಕಳ ಬಗ್ಗೆ ತಂದೆ ತಾಯಿಗಳ ಕರ್ತವ್ಯಗಳನ್ನು ಪರಿಗಣಿಸುವಾಗ ಸೂಕ್ತವಾದ ವಿದ್ಯಾಭ್ಯಾಸ ಮನಸ್ಸಿನಲ್ಲಿ ತುಂಬಿರುವ ವಿಚಾರಗಳಿಗೆ ತಕ್ಕಂತೆ ಓದಿನ ವಿವೇಚನಾಪೂರ್ವಕವಾದ ನಿಯಂತ್ರಣ ಇವೇ ಮುಂತಾದ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ. ನಾವು ವಿದ್ಯಾಭ್ಯಾಸದ ಮೌಲ್ಯವನ್ನು ಹೆಚ್ಚಾಗಿ ಮೆಚ್ಚುವವರು. ಆದರೂ ನಾವು ವಿದ್ಯಾಭ್ಯಾಸದಲ್ಲಿ ಅಡಕವಾಗಿರಬೇಕಾದ ವಿಚಾರಗಳಿಗೆ ಹೆಚ್ಚು ಬುದ್ಧಿವಂತಿಕೆಯನ್ನು ಬಳಸಬೇಕೆಂದು ನಂಬುತ್ತೇವೆ. ವಿದ್ಯಾಭ್ಯಾಸವು ಹೊಳಪು ನೀಡುವ ಸಾಧನದಂತಿದೆ. ಯಾವುದೇ ಕಲ್ಲನ್ನಾದರೂ ಜಾಗರೂಕತೆಯಿಂದ ಮೆರಗಿಸಿ ಸುಂದರವಾಗಿ ಕಾಣುವಂತೆ ಮಾಡಬಹುದಾಗಿದೆ. ಆದರೆ ಈ ಜಾಗರೂಕತೆಯ ಮೆರಗಿಸುವಿಕೆಯು ಎಲ್ಲ ಕಲ್ಲುಗಳಿಗೂ ಒಂದೇ ರೀತಿಯಲ್ಲಿ ಉಪಯುಕ್ತ ಅಥವಾ ಸಹಾಯಕವಾಗಿರುವುದಿಲ್ಲ. ವಜ್ರ, ಮಾಣಿಕ್ಯ ಅಥವಾ ಬೇರೆ ಯಾವುದೇ ಬೆಲೆ ಬಾಳುವ ಹರಳುಗಳಿಗೆ ಮೆರಗಿಸುವಿಕೆಯು ಅದರಲ್ಲಿ ಹುದುಗಿರುವ ಶ್ರೇಷ್ಠ ಗುಣಗಳನ್ನು ಹೊರತರಲು ಅತ್ಯಗತ್ಯ. ಅನೇಕ ಮುಖಗಳಿಲ್ಲದೆ, ಅಂದರೆ ಪಟ್ಟೆಗಳಿಲ್ಲದೆ, ಹರಳಿನ ಭವ್ಯತೆ ಮತ್ತು ಹೊಳಪನ್ನು ಮೆಚ್ಚಿಕೊಳ್ಳುವಂತಿಲ್ಲ ಅಥವಾ ಅದರ ಬಗೆಗಿನ ಆಸೆಯನ್ನು ತೊರೆಯುವಂತಿಲ್ಲ. ಆದರೆ ರಸ್ತೆಯಲ್ಲಿ ಬಿದ್ದ ಸಾಧಾರಣವಾದ ಚಮ್ಮಾರನ ಕಲ್ಲಿಗೆ ಅಂತಹ ಮೆರಗನ್ನು ನೀಡಲು ಪ್ರಯತ್ನಿಸಿದರೆ ಅದು ವ್ಯರ್ಥ ಶ್ರಮವೇ ಸರಿ. ಇದಕ್ಕೂ ಕೆಡುಕಾಗಿ ಇದನ್ನು ಕೇವಲ ಚಮ್ಮಾರನ ಕಲ್ಲನ್ನಾಗಿ ಮಾತ್ರವೇ ಉಪಯೋಗಿಸಬಹುದು. ಇದಕ್ಕೂ ಹೆಚ್ಚಾಗಿ ನುಣುಪಿನ ಕಾರಣ ಅದು ತನ್ನ ಕಾರ್ಯಕ್ಕೆ ಕಡಿಮೆ ಯೋಗ್ಯವಾಗಿ ಬಿಡುತ್ತದೆ ಮತ್ತು ಅದನ್ನು ಅದರ ಸ್ಥಳಕ್ಕೆ ಸರಿದೂಗಿಸಲು ಪುನಃ ಕೆತ್ತಬೇಕಾಗುತ್ತದೆ. ನಾವಿದನ್ನು ವಿದ್ಯಾಭ್ಯಾಸದ ಬಗ್ಗೆ ಮನಸ್ಸನ್ನು ಶಾಸ್ತ್ರೀಯ ಕ್ರಮದಲ್ಲಿ ಮಹಾವಿದ್ಯಾಲಯಗಳಲ್ಲಿ ಮೆರುಗುಗೊಳಿಸಲು ಅವಲೋಕಿಸುತ್ತೇವೆ. ಅಂತಹ ಕ್ರಮದಿಂದ ಕೆಲವರು ಮಾತ್ರವೇ ಲಾಭ ಹೊಂದಿಕೊಳ್ಳುತ್ತಾರೆ, ಆದರೆ ಮತ್ತೆ ಕೆಲವರು ಇದರಿಂದ ಹಾನಿಗೊಳ್ಳುತ್ತಾರೆ. ಈ ರೀತಿಯಲ್ಲಿ ವಿದ್ಯಾಭ್ಯಾಸ ಹೊಂದಿದವರು ಅವರ ಸ್ವಾಭಾವಿಕ ಪ್ರತಿಭೆಗೆ ಯೋಗ್ಯವಾದ ಸ್ಥಾನವನ್ನು ಅಲಂಕರಿಸಿಲ್ಲವೆಂದು ನೋಡದೇ ಇರುವ ಮನುಷ್ಯರು ಯಾರಿದ್ದಾರೆ? ಅವರು ಅತಿಯಾದ ವಿದ್ಯಾಭ್ಯಾಸವನ್ನು ಮಾಡಿದವರಾಗಿದ್ದಾರೆ. ಸಾಮ್ಯದಲ್ಲಿ ಹೇಳಿರುವ ವ್ಯಕ್ತಿಗಳಂತೆ ಅವರು ಅಗೆಯಲಾರರು. ಭಿಕ್ಷೆ ಬೇಡಲು ಅವರಿಗೆ ನಾಚಿಕೆ, ಮತ್ತೆ ಯಾವುದಕ್ಕೂ ಅವರು ಯೋಗ್ಯರಲ್ಲ. ದೇವರ ಕೃಪೆಯಲ್ಲಿ ತಂದೆ ತಾಯಿಗಳು ತಮ್ಮ ಮಗು ಬಹಳಷ್ಟು ಬುದ್ಧಿವಂತ ಎಂದು ತಿಳಿದುಕೊಂಡು ಅಂತಹ ಭಾಗ್ಯವು ಅವರ ಕಾರ್ಯಗಳಿಗೆ ಆರ್ಥಿಕ ಮತ್ತಿತರ ಪರಿಗಣನೆಗಳಲ್ಲಿ ಮಾರ್ಗದರ್ಶನ ನೀಡಿ ಆ ಮಗುವಿನ ಕಾಲೇಜು ಶಿಕ್ಷಣಕ್ಕೆ ಅನುವು ಮಾಡಿಕೊಡುವುದಾದಲ್ಲಿ ಈ ಸೂಚನೆಗಳು ಮಗುವಿನ ಬಗ್ಗೆ ಅವರ ಕರ್ತವ್ಯಗಳಲ್ಲಿ ದೈವಿಕವಾದದ್ದೋ ಅಲ್ಲವೋ ಎಂಬುದನ್ನು ಚೆನ್ನಾಗಿ ಪರಿಗಣಿಸಿ ತಮ್ಮ ನಿಶ್ಚಿತಾಭಿಪ್ರಾಯಕ್ಕೆ ತಕ್ಕಂತೆ ಮುಂದುವರಿಯಬಹುದು. ಪರಂತು ಪ್ರಸ್ತುತ ಕಾಲದಲ್ಲಿ ಮಕ್ಕಳು ಕಾಲೇಜು ಶಿಕ್ಷಣಕ್ಕೆ ಕಳುಹಿಸಿಕೊಡುವುದರಿಂದ ಅವರು ಬಹಳಷ್ಟು ಕಳವಳ, ಬಹಳಷ್ಟು ಅಂಜಿಕೆ ಅನುಭವಿಸಬೇಕಾಗುವುದು. ಹೀಗಾಗದಿರುವಂತೆ ಈ ಲೋಕದ ಜ್ಞಾನದಲ್ಲಿ ಬಾಹ್ಯ ಮೆರುಗು ತಂದೆ ತಾಯಿಗಳಾಗಿ ಯೋಗ್ಯ ಬೋಧಕರಾಗಿ ಅವರು ಬಾಲ್ಯಪ್ರಾಯದಿಂದ ಈವರೆಗೆ ದಯಪಾಲಿಸಿದ ನಡತೆಯ ಮತ್ತು ನಂಬಿಕೆಯ ಎಲ್ಲಾ ಮೆರುಗನ್ನು ತೊಡೆದುಹಾಕುವುದು. ನೂತನ ಸೃಷ್ಟಿಯ ದೇವಜನರು ಹೃದಯ ಮತ್ತು ಗುಣನಡತೆಗಳ ಹಾಗೂ ದೇವರ ಮೇಲಿನ ನಂಬಿಕೆಯ ಬಗೆಗಿನ ವಿದ್ಯಾಭ್ಯಾಸವನ್ನು ಈ ಲೋಕದ ಶಾಲೆಗಳಲ್ಲಿ ಪಡೆಯಬಹುದಾದ ಎಲ್ಲಾ ವಿದ್ಯಾಭ್ಯಾಸಗಳಿಗಿಂತ ಶ್ರೇಷ್ಠವಾದುದೆಂದು ಮೆಚ್ಚಿಕೊಳ್ಳಲು ಕಲಿಯಬೇಕು. ಮೇಲಣಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಫಲಗಳಿಂದ ತುಂಬಿರುವಂಥದ್ದು ಆಗಿದ್ದು ಈ ಲೋಕದ ಎಲ್ಲಾ ಜ್ಞಾನಗಳಿಗಿಂತ ಹೆಚ್ಚಾಗಿ ಅಪೇಕ್ಷಿಸುವಂಥದ್ದಾಗಿದೆ. ಅವರು ತಮ್ಮ ಮಕ್ಕಳು ತಮ್ಮ ನಡತೆಯಲ್ಲಿ, ತತ್ವಗಳಲ್ಲಿ, ಕರ್ತನಿಗೆ ಆತನ ವಾಕ್ಯಗಳಿಗೆ ನಿಷ್ಠೆ ತೋರಿಸುವಲ್ಲಿ ಬಲವಾಗಿ ಬೇರೂರಿದ್ದಾರೆಯೋ ಎಂಬುದನ್ನು ಪರಿಗಣಿಸಬೇಕು. ನಮ್ಮ ಇಂದಿನ ಶಾಲೆಗಳ ಧರ್ಮ ನಿಂದಕವಾದ ಧೋರಣೆಗಳು, ಹೆಚ್ಚಾದ ಟೀಕೆಗಳು, ಭದ್ರವಾಗಿ ನೆಲೆಗೊಂಡ ವಿಕಸನ ಮುಂತಾದ ತರ್ಕಬದ್ಧ ಬೋಧನೆಗಳು ಕರ್ತನ ಮತ್ತು ಆತನ ವಾಕ್ಯಗಳ ಮೇಲಿನ ವಿಶ್ವಾಸದಿಂದ ನಮ್ಮನ್ನು ಅಗಲಿಸಲಾರವು. ಆದರೆ ನಿಜವಾಗಿ ಹೇಳುವುದಾದರೆ ನಾವು ನಮ್ಮ ಸಾರ್ವಜನಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ನೀಡುವ ಅಂತಹ ಶಿಕ್ಷಣಕ್ಕೆ ಸುಲಭವಾಗಿ ಬಾಗುವ ಗಂಡಾಂತರವಿದೆ.
ಲೌಕಿಕ ಮನಸ್ಸುಳ್ಳವರಿಗೆ ಈ ಬುದ್ಧಿಮಾತುಗಳು ಅತ್ಯಂತ ಮೂರ್ಖತನದಿಂದ ಅಥವಾ ಕೆಟ್ಟತನದಿಂದ ಕೂಡಿದ್ದಾಗಿ ಎಂದು ನಾವು ಪೂರ್ಣ ಪ್ರಜ್ಞೆಯುಳ್ಳವರಾಗಿ ಬರೆಯುತ್ತೇವೆ. ಆದಾಗ್ಯೂ ನಾವು ನಂಬಿರುವ ದೈವಿಕ ದೃಷ್ಟಿಕೋನದ ಮೂಲಕ ಈ ಸಂಗತಿಗಳನ್ನು ನೋಡಲು ನಾವು ಕಲಿತಿದ್ದೇವೆ ಮತ್ತು ದೈವ ಪ್ರತಿಷ್ಠಿತರಾದ ಎಲ್ಲ ಜನರು ಇದರಂತೆ ಸಾಹಸ ಪಡಬೇಕು ಮತ್ತು ಎಲ್ಲ ವಿಷಯಗಳಲ್ಲಿ ದೈವಿಕ ದೃಷ್ಟಿಕೋನವನ್ನು ಬಯಸಬೇಕು ಎಂದು ನಾವು ಶಿಫಾರಸು ಮಾಡುತ್ತೇವೆ. ನಾವೀಗ ಜೀವಿಸುತ್ತಿರುವ ಪರಿಶ್ರಮದ ಸಮಯದಲ್ಲಿ ನಮ್ಮ ದಿನಗಳ ನುಗ್ಗಾಟ ಜಗ್ಗಾಟಗಳ ಮಧ್ಯೆ 21 ವರ್ಷಗಳವರೆಗೆ ಶಾಲೆಯಲ್ಲಿ ಕಳೆದ ವ್ಯಕ್ತಿಯು ಜೀವನದ ಚಟುವಟಿಕೆಗಳಿಗಾಗಿ ಒಪ್ಪ ಹಾಕಲ್ಪಟ್ಟವನು ಮತ್ತೊಂದು ರೀತಿಯ ಶಾಲೆಯನ್ನು ಕಳಕೊಂಡಿದ್ದಾನೆ. ಅದ್ಯಾವುದೆಂದರೆ 14 ಅಥವಾ 15 ವರ್ಷ ಪ್ರಾಯದಲ್ಲಿ ತನ್ನ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿ ಯಾವುದಾದರೂ ವ್ಯಾಪಾರದಲ್ಲಿ ತರಬೇತು ಪಡೆದು ಒಂದು ರೀತಿಯ ಏಣಿ ಹತ್ತುತ್ತಿರುವ ಮತ್ತೊಬ್ಬ ಹುಡುಗನು ಪಡೆದ ತರಬೇತಿಯನ್ನು ಈತನೂ ಪಡೆಯದೇ ಹೋಗಿದ್ದಾನೆ. ಆ ಹುಡುಗನು 6 ವರ್ಷಗಳ ಕಾಲ ವ್ಯಾಪಾರ ವೃತ್ತಿಯಲ್ಲಿ ಪಳಗಿದ ನಂತರ ಆತನು ಅಷ್ಟೇ ವರ್ಷಗಳ ಕಾಲ ಕಾಲೇಜು ಶಿಕ್ಷಣ ಪಡೆದ ಮತ್ತೊಬ್ಬ ವಿದ್ಯಾರ್ಥಿಗಿಂತ ಹೆಚ್ಚಾಗಿ ಪ್ರಸ್ತುತ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತಾನೆ ಎಂಬುವಂಥದ್ದೇ.